ಏನು ಗುರು, ಹೇಗಿದ್ದೀರಾ? ನಾನು ಗುರು, ನಿಮ್ಮ ಪಲ್ಲವಿ. ನಿನ್ನ ಎಪಿಸೋಡ್ ನೀವೆಲ್ಲರೂ ನೋಡೇ ಇರ್ತೀರಾ. ಈಗಾಗಲೇ ಅಸಮ್ ಹತ್ರ ಬಂದು ಕಲರ್ಫುಲ್ಲಾಗಿ ಕಲರನ್ನು ತಗೊಂಡ್ರು ಬಿಗ್ ಬಾಸ್ ಕಡೆಯಿಂದ. ಬಟ್ ಸಮರ್ಥರು ಏನು ಅನ್ಕೊಂಡಿದ್ರು ಅಂದರೆ, ನಮ್ಮಲ್ಲಿ ಯಾರು ನಾಮಿನೇಟ್ ಮಾಡೋರಿಲ್ಲ, ನಾವು ಸೇಫ್ ಆಗಿದ್ದೀವಿ, ನಾವು ಈ ಸರಿ ಯಾರಾದರೂ ಬಿಗ್ ಬಾಸ್ ಕ್ಯಾಪ್ಟನ್ ಆಗ್ಬೋದು, ನಮಗೆ ಯಾವುದೇ ರೀತಿ ಅಸಮರ್ಥರು ಪಟ್ಟಿನೂ ಕೊಡೋದಿಲ್ಲ, ಮತ್ತು ನಮ್ಗೆ ಯಾವುದೇ ರೀತಿ ಟಾಸ್ಕನ್ನು ಕೊಡೋದಿಲ್ಲ, ಪನಿಷ್ಮೆಂಟು ಕೊಡೋದಿಲ್ಲ ಅಂದ್ಕೊಂಡಿದ್ರು. ಪಾಪ, ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ರು. ಬಟ್ ಯಾರ ಗುರು, ಬಿಗ್ ಬಾಸ್ ಕೊನೆಗೊಂದು ಶಾಕ್ ಕೊಟ್ಟರು ನೋಡ್ರಿ ಗುರು. ಸಮರ್ಥರಿಗೂ ಸಹ ನಾಮಿನೇಷನ್ ಇದೆ ಅಂದ ತಕ್ಷಣ ಎಲ್ಲರ ಮುಖನೂ ಒಳ್ಳೆ ಹರಳೆನ್ನೇ ಕುಡ್ದವ್ರ ಥರ ಆಗೋಯ್ತು. ಬಟ್ ಅದಾದಮೇಲೆ ಬಿಗ್ ಬಾಸ್ ಮತ್ತೆ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡಿದ್ರು. ಏನಪ್ಪ ಅಂದರೆ, ಈ ಸಮರ್ಥರನ್ನು ನಾಮಿನೇಟ್ ಮಾಡಬೇಕಾಗಿರೋದು ಅಸಮರ್ಥರು ಅಂತ. ಬಟ್ ಬಿಗ್ ಬಾಸ್ ಇಲ್ಲಿ ಹೇಳ್ದಂಥ ರೂಲ್ ನನಗಿಷ್ಟ ಆಯಿತು. ಯಾಕಂದರೆ ಅವರು ಬಿಗ್ ಬಾಸ್ ಮನೇಲಿ ಎಲ್ಲರೂ ಸಹ ಮೆಂಬರೇ, ಎಲ್ಲರೂ ಈಕ್ವಲ್ ಅನ್ನೋದನ್ನು ಇಲ್ಲಿ ಹೇಳಿದ್ರು. ಬಟ್ ಅದು ತುಂಬಾ ಇಷ್ಟ ಆಯಿತು. ಬಟ್ ಅಸಮರ್ಥರು ಸಹ ಬಂದು ಎಲ್ಲರೂ ಒಬ್ಬೊಬ್ಬರನ್ನೇ ನಾಮಿನೇಟ್ ಮಾಡಿದ್ರು, ಅದಕ್ಕೆ ತಕ್ಕಾಗಿ ರೀಸನ್ ಸಹ ಕೊಟ್ಟರು. ಅದರಲ್ಲಿ ಎರಡು ಬಾರಿಗೆ ಈಶಾನ್ಯ ಅವರು ನಾಮಿನೇಟ್ ಆಗ್ತಾರೆ, ಇನ್ನು ಉಳಿದಂಥವ್ರು ಒಂದೊಂದು ಬಾರಿಗೆ ನಾಮಿನೇಟ್ ಆಗ್ತಾರೆ. ಇದಾದ ನಂತರ ಯಾರು ನಾಮಿನೇಟ್ ಆಗಿರ್ತಾರಲ್ಲ ಸಮರ್ಥರಲ್ಲಿ, ಅವರನ್ನ ಪಾಪಕ್ಕ ಬಿಗ್ ಬಾಸ್ ಸುಮ್ಮನೆ ಇರ್ತಾರ? ಅಸಮರ್ಥರಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟರೆ ಅವ್ರಿಗೂ ಕೊಡದೇ ಇದ್ರೆ ಏನಾಗುತ್ತೆ? ಅದು ಈಕ್ವಲ್ ಅನ್ಸುತ್ತಾ? ಇಲ್ಲ. ಅದಕ್ಕೆ ಬಿಗ್ ಬಾಸ್ ಎಲ್ಲ ಗಾರ್ಡನ್ ಏರಿಯಾಗೆ ಕರೆಸಿದ್ರು. ಅಸಮರ್ಥರಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅವ್ರಿಗೆಲ್ಲ ಸರಿಯಾಗಿ ಕಲರ್ 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 ಅನ್ನಂಗೆ ಫುಲ್ ಕಲರ್ ಮಾಡಿದ್ರು. ಬಟ್ ಬಿಗ್ ಬಾಸ್ ಈ ರೋಲ್ ಇಷ್ಟ ಆಯ್ತು ಗುರು. ಯಾಕಂದ್ರೆ ಈ ಅಸಮರ್ಥರು ಮತ್ತೆ ಸಮರ್ಥರು ಅಂತ ಇಬ್ಬರನ್ನು ಬೇರೆ 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 ನೋಡಿದಿರಾ, ಬಿಗ್ ಬಾಸ್ ಮನೇಲಿ ಎಲ್ಲರೂ ಒಂದೇ ಅನ್ನೋದನ್ನ ಹೇಳಿದ್ರು. ಬಟ್ ಆದ್ರೆ ನನಗೆ ಒಂದು ಬೇಜಾರಾಗಿದ್ದ ಎಲ್ಲಿ ಅಂದ್ರೆ, ಅಸಮರ್ಥರನ್ನ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೂ ಮುಂಚೆನೇ ಅವರು ಅಸಮರ್ಥರು ಅಂತ ಡಿವೈಡ್ ಮಾಡಿಬಿಟ್ಟಿದಾರಲ್ಲ, ಅದು ಸ್ವಲ್ಪ ಬೇಜಾರಾಯ್ತು. ಬಟ್ ಹೋಗ್ಲಿ ಬಿಡಿ, ಅವರು ಅಟ್ಲೀಸ್ಟ್ ಅಲ್ಲಿ ಬರುವಾಗ ಅಸಮರ್ಥರು ಅಂತ ಬಂದರು. ಬಟ್ ಇಲ್ಲಿ ಅವರು ನಾವೇ ಸಮರ್ಥರು, ನಮಗೆ ಎಲ್ಲ ಒಂದು ಎಬಿಲಿಟಿ ಇದೆ ಅನ್ನೋದನ್ನು ಅವರು ಟೀಮ್ ಸ್ಪಿರಿಟಲ್ಲಿ ತೋರಿಸ್ತಾ ಇದ್ದಾರೆ, ಟೀಮಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳೋದಾದ್ರೆ, ಇನ್ನೊಂದು ಕಡೆ ಬರ್ತಾ ಇದೆಲ್ಲ ಮುಗಿಸ್ಕೊಂಡು, ತನಿಷಾ ಮತ್ತು ತುಕಾಲಿ ಸಂತೋಷ್ ಅಣ್ಣವ್ರದ್ದು ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಅಡುಗೆ ಮನೆಯಲ್ಲಿ. ಏನಕ್ಕೋಸ್ಕರ ಆಯಿತು ಅಂದರೆ, ತನಿಷಾ ಅವ್ರ ಪಾಪ ಎಷ್ಟು ಜನಕ್ಕಂತ ಅಡುಗೆ ಮಾಡೋಕ್ಕಾಗುತ್ತೆ ಗುರು? ಪಾಪ ಅವರು ಒಂದು ಲಿಮಿಟೇಷನಲ್ಲಿ ಮಾಡ್ತಾ ಇರ್ತಾರೆ ಅಡುಗೆನ, ವೇಸ್ಟ್ ಮಾಡಬಾರ್ದು ಅಂತ. ಬಟ್ ಅವ್ರಿಗೇ ಹೋಗಿ ಎಲ್ಲ ಬ್ಲೇಮ್ ಮಾಡ್ತಾ ಇರ್ತಾರೆ. ಬಟ್ ಕಿಚನಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಹೇಗಿರುತ್ತೆ ಅಂತ ಕಿಚನಲ್ಲಿ ಡಿಪಾರ್ಟ್ಮೆಂಟ್ ಅದರಿಗೆ ಗೊತ್ತಿರುತ್ತೆ. ಬಟ್ ನನಗಂತೂ ತನಿಷಾ ಅವ್ರು ಆ ಥರ ಬ್ಲೇಮ್ ಮಾಡಿದ್ದು ನನಗಂತೂ ಇಷ್ಟ ಆಗಿಲ್ಲ. ಯಾಕೆ ತುಕಾಲಿ ಸಂತೋಣ, ನಿನಗೆ ಸುಮ್ಮನೆ ಇರೋದಕ್ಕಂತೂ ಆಗಲ್ವಾ? ಎಲ್ಲದರಲ್ಲೂ ನಾನಿದ್ದೀನಿ ನಾನಿದ್ದೀನಿ ಅಂತ ಮೂಗು ತೋರಿಸ್ಕೊಂಡು ಹೋಗ್ತಾ ಇರ್ತೀಯ, ನಿನಗೆ ಯಾಕೆ ಬೇಕು ಇದೆಲ್ಲ? ಪಾಪ ಅವರೇನು ಅವರು ಡಿಪಾರ್ಟ್ಮೆಂಟ್ ಅಸಮರ್ಥ ಅಂತ ಕೊಟ್ಟಿದ್ದಾರೆ, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಆ ರೆಸ್ಪಾನ್ಸಿಬಿಲಿಟಿನ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀನು ಎಲ್ಲದರಲ್ಲೂ ನಂದಲ್ಲಿ ಇಕ್ಲಿ ನಾರಾಯಣ ಅಂತಂದ್ಬಿಟ್ಟು ಎಲ್ಲದರಲ್ಲೂ ಮೂಗು ತೋರಿಸ್ಕೊಂಡು ಹೋದ್ರೆ ನಿನಗೆ ಆ ಲಾಸ್ಟ್ಗೆ ಆಗೋದು ಹಿಂಗೇನೆ. ಪಾಪ ಅವ್ರು ತನಿಷ್ ಅವ್ರು ಏನು ಮಾಡಿದ್ರು ಅಂತ ನೀವು ಅವ್ರ ಮೇಲೆ ಆ ಥರ ಕೂಗಾಡ್ಕೊಂಡು ಹೋದ್ರಿ? ನನಗಂತೂ ಇದು ಇಷ್ಟ ಆಗಲಿಲ್ಲ ತುಕಾಲಿ ಸಂತೋಣ ನೀವು ಮಾಡಿದ್ದು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ, ನಮ್ರತ ಅವ್ರು ಬಂದ್ಬಿಟ್ಟಿದ್ದಾರೆ ಪಾಪ ತನಿಷ್ ಅವ್ರ ಮೇಲೆ. ತನಿಷ್ ಅವ್ರನ್ನ ನಮ್ರತ ಅವರು ನಾಮಿನೇಟ್ ಮಾಡಿದ್ರು. ಏನು ತುಂಬ ಡಾಮಿನೇಟ್ ಮಾಡೋ ಥರ ಮಾತಾಡ್ತೀರಾ ಅಂತ. ಬಟ್ ತನಿಷಾ ಅವ್ರ ಬಿಹೇವಿಯರೇ ಆ ಥರ ಇದೆ. ಅವ್ರ ಮನೇಲೂ ಸಹ ಅವರು ಹೇಳ್ತಿದ್ರು, ನನ್ನ ಮನೇಲಿ ಈ ಥರ ಜೋರಾಗೇ ಮಾತಾಡ್ತೀನಿ, ಬಟ್ ಇದು ಬಿಗ್ ಬಾಸ್ ಮನೆ ಇನ್ನೂ ತುಂಬ ದೊಡ್ಡದಾಗಿದೆ, ಎಲ್ಲರೂ ಕೇಳಿಸೋ ಥರ ನಾನು ಮಾತಾಡಬೇಕು ಅಂತ. ಬಟ್ ಅದನ್ನು ಡಾಮಿನೇಟ್ ಮಾಡ್ತಾ ಇದ್ದೀರಿ, ಡಾಮಿನೇಟ್ ಮಾಡ್ತಾ ಇದ್ದೀರಿ ಅಂತ ನೀವು ಹೆಂಗೆ ಹೇಳ್ತೀರ ನಮ್ರತ ಅವರೇ? ನೀವು ಪಾಪ ಅವ್ರಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಅವ್ರು ಕೊಟ್ಟಿದ್ದಾರೆ ಬಿಗ್ ಬಾಸ್, ಅದನ್ನು ಅವ್ರು ನಿಭಾಯಿಸ್ತಿದ್ದಾರೆ. ನಿಜಕ್ಕೂ ಆ ಒಂದು ಪ್ಲೇಸಲ್ಲಿ ಇನ್ಯಾರದು ಇದ್ದಿದ್ರೆ ಮಾಡ್ತಿರ್ಲಿಲ್ಲ ಗುರು, ಒಂದ್ಸರಿ ಯೋಚನೆ ಮಾಡಿ. ಬಟ್ ನನಗೆ ತನಿಷ್ ಅವ್ರ ವಿಷಯದಲ್ಲೂ ಸ್ವಲ್ಪ ಬೇಜಾರಾಯ್ತು, ಅವ್ರನ್ನ ಪದೇ ಪದೇ ಹೋಗಿ ಒಂದು ಡಾಮಿನೇಟ್ ಮಾಡಿ ಮಾತಾಡೋಂಥದ್ದು ಅದು ನಂಗೆ ಇಷ್ಟ ಆಗಲಿಲ್ಲ ಗುರು. ಮತ್ತು ಇಷ್ಟೆಲ್ಲ ಆಯಿತು, ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲ ಒಂದು ಕಡೆ ಕೂತಿದ್ರು ಒಂದು ಗಾರ್ಡನ್ ಏರಿಯಾದಲ್ಲಿ. ಆ ಟೈಮಲ್ಲಿ ಈ ಸಂತೋಣ ಸುಮ್ಮನೆ ಇರಬೇಕಾ ಬೇಡವಾ? ಎಲ್ಲಾದರೂ ತನ್ನ ಒಂದು ಬಟ್ಟೆ ಒಳಗಡೆನೇ ಇರುವೆನ್ ಬಿಟ್ಕೊಳಕ್ ನೋಡ್ತಾ ಇರ್ತಾನೆ, ಸುಮ್ಮನೆ ಇರಾರ್ದು ಇರುವೆ ಬಿಟ್ಕೊತಾರೆ ಅನ್ನೋದು ನೋಡ್ರಿ. ಇದಕ್ಕೇನೆ ಒಂದು ನೀತು ಹೋದ್ರೆ ಸುಮ್ಮನೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ಹೋದ್ರೆ ನೀತು ಸರಿಯಾಗೆ ಮಾಡಿದ್ಲು, ಎತ್ಕೊಳಕ್ ಸ್ವಿಮ್ಮಿಂಗ್ ಪೂಲ್ ದಫಾರ್ ಅಂತ ಹಾಕ್ಬಿಟ್ಲು. ಬೇಕಾಗಿತ್ತ ಇದು ನಿನಗೆ? ಸೈಲೆಂಟಾಗಿ ಇದ್ರೆ ಆಗ್ತಿರ್ಲಿಲ್ವಾ? ಇದೆಲ್ಲ ನೀನು ಮಾಡ್ಕೊಳಕ್ ಹೋಗ್ಬೇಡ ಗುರು, ಒಂದು ಕಾಮಿಡಿ ಮಾಡ್ತಿದ್ಯಾ, ಓಕೆ ಮಾಡು, ಬೇಡ ಅಂತೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ಎಲ್ಲಾರನೂ. ಬಟ್ ನಿನ್ನ ಇರುವೆನ ನಿನ್ನ ಬಟ್ಟೆ ಒಳಗಡೆ ನೀವೇ ಬಿಟ್ಕೊಂಡಂಗೆ ಆಯ್ತು ಈಗ, ಓಕೆನಾ? ನೆಕ್ಸ್ಟ್ ಏನ ನೋಡೋದಾದರೆ,
ಪಪ್ಪ ನಮ್ಮ ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್ ಅವ್ರನ್ನ ಒಂದು ಎಷ್ಟೆಲ್ಲ ರೀತಿಯಲ್ಲಿ ಅವಮಾನಗಳು ಮಾಡ್ತಾ ಇದೆ, ಒಂದು ಬಿಗ್ ಬಾಸ್ ಮನೆಗೆ ಕರೆಸಿದ್ದೀರಾ ಅಂತಂದಮೇಲೆ ಅವ್ರನ್ನ ಆ ರೀತಿ ನಡ್ಸ್ಕೊಳ್ಳೋದು ನನಗಂತೂ ಸರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಹೊರಗಡೆ ಏನು ತಪ್ಪು ಮಾಡಿರ್ಬೋದು, ನಿಜ ಒಂದು ಕರ್ನಾಟಕ ಜನತೆಗೆ ಏನೋ ಒಂದು ತಪ್ಪು ಮಾಡಿದೆ ಅಂತ ಅನಿಸಿದೆ, ಅದನ್ನು ಅವರು ಪ್ರೂವ್ ಮಾಡ್ಕೊಬೇಕಂತ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಒಂದು ಚಾನ್ಸ್ ಕೊಡ್ಬೋದಲ್ಲ. ಅವರು ಕುತ್ಕೊಂಡು ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ನಾನು ಇಷ್ಟು ದಿನ ನಾನು ಒಂದು ವೀಕಲ್ಲಿ ಹೋಗಬೇಕು ಅಂದ್ಕೊಂಡೆ ನಿಜ, ಬಟ್ ಯಾವಾಗ ನನ್ನನ್ನು ಎಲ್ಲರೂ ಒಂದು ಡೋಂಗಿ ಡ್ರೋನ್ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಚುಚ್ಚು ಚುಚ್ಚು ಮಾತಾಡ್ತಾ ಇದ್ದಾರೋ, ನನಗೆ ಅವಾಗ ಅನಿಸಿದ್ದು ನಾನು ಒಂದು ಬಿಗ್ ಬಾಸ್ ಮನೇಲೇ ಇರಬೇಕು, ಬಿಗ್ ಬಾಸ್ ವಿನ್ ಆಗಬೇಕು ಅಂತ. ಸೊ ಅದು ಒಂದು ಚಾಲೆಂಜ್ ನನಗೆ ಇಷ್ಟ ಆಯಿತು. ಇಷ್ಟು ದಿನ ಅವ್ರು ಹೇಳ್ತಿದ್ರು ನಾನು ಹೋಗ್ಬಿಡ್ಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೆ, ಬಟ್ ನಾನು ಇವಾಗ ಹೋಗಲ್ಲ, ಇಷ್ಟು ಜನ ಆಡ್ಕೊತ ಇದ್ದಾರೆ ನನ್ನನ್ನು, ಅವ್ರ ಮುಂದೆ ನಾನು ವಿನ್ನಾಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಬಟ್ ಅದು ನಿಜವಾಗ್ಲು ಗುಡ್ ಲೀಡರ್ ಅಂತಲೇ ಹೇಳ್ಬೋದು, ಯಾಕಂದರೆ ಅದು ಒಂದು ಬೇಕಾಗಿರೋ ನಮ್ಮಲ್ಲಿ ನಮಗೆ ಬೇಕಾದಂಥ ಹುಮ್ಮಸ್ಸು ಅದೇನೆ, ಸೆಲ್ಫ್ ಮೋಟಿವೇಟ್ ಅಂತಾರಲ್ಲ ಅದನ್ನೇ ಹೇಳೋದು. ಸೊ ಈ ಥರ ಹೇಳ್ತಾ ಇರ್ತಾರೆ. ಮತ್ತು ಸಂತು ಅವರಂತೂ ಪಾಪ ಅವ್ರನ್ನ ಅದೆಷ್ಟು ಬಾರಿ ಕಾಲೆಳಿತಾ ಇರ್ತಾರೋ ಗೊತ್ತಿಲ್ಲ. ಈ ಸಂತು ಅಣ್ಣಗಂತೂ ಬಾ ಇದೆ ಅಂತ ಮಾತಾಡ್ತಾನೆ ಇರ್ತಾನೆ ಗುರು. ಪಾಪ ಹೋಗಿ ಬಂದು ಹೋಗಿ ಬಂದು ಪ್ರತಾಪ್ ಬುಡಕ್ಕೆ ಬರ್ತಾನೆ, ಪ್ರತಾಪ್ ವಿಷಯಕ್ಕೆ ತೆಗಿತಾನೆ, ಡ್ರೋನ್ ಆರಿಸು, ಅದ ಆರಿಸು, ಇದ ಆರಿಸು, ಕಾಗೆ ಆರಿಸು ಎಲ್ಲ ಅಂತ. ಏನು ಗುರು ಬೇಕು ನಿಮಗೆ? ಬಂದಿದೆಯಾ ಒಂದು ಎಂಟರ್ಟೈನ್ಮೆಂಟ್ ಮಾಡು, ಯಾಕೆ ಇನ್ಯಾರು ಇಲ್ವ ನಿನಗೆ? ಪಾಪ ಡ್ರೋನ್ ಪ್ರತಾಪ ಸಿಕ್ಕಿದೆ ನಿಮಗೆ. ಮತ್ತೆ ಇಷ್ಟ ಅಲ್ಲ ಅಂತಂದ್ಬಿಟ್ಟು ಡ್ರೋನ್ ಪ್ರತಾಪ್ ಮತ್ತೆ ಸಂತು ಅಣ್ಣ ಮಾತಾಡ್ತಾ ಇದ್ರೆ ಈ ಸೆಂಟ್ರಲ್ಲಿ ಸ್ನೇಹಿತ ಸುಮ್ಮನೆ ಇರ್ಬೇಕಾ ಬೇಡ, ಶಿವ ಪೂಜೆನಲ್ಲಿ ಕರಡಿ ಬಿಡ್ಲಿ ಅನ್ನಂಗೆ ನಂದೆಲ್ಲಿಕ್ಲಿ ನಾ ಇದು ಮಾಡ್ಕೊಂಡು ಅಂತ ಬಂದ. ಸರಿ ಬಂದ, ಬಟ್ ಸ್ನೇಹಿತ ಸಹ ಒಂದು ಮಾತು ಹೇಳ್ತಾನೆ, ಡೋಂಗಿ ಡ್ರೋನ್ ಪ್ರತಾಪ್ ಅಂತ, ಡೋಂಗಿ ನೀನು ಅಂತ ಹೇಳ್ತಾನೆ. ಬಟ್ ಅವ್ರಿಗೆ ಆ ಟೈಮಲ್ಲಿ ಎಷ್ಟು ಹರ್ಟ್ ಆಗಿರುತ್ತೆ ಗುರು. ಯಾರಿಗೇ ಆಗಲಿ ತಪ್ಪು ಅರಿವಾಗಿದೆ ಅಂದಮೇಲೆ ಅದನ್ನು ತಿದ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೊಡಬೇಕು, ಬಟ್ ನೀವು ಪದೇ ಪದೇ ಅದೇ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ರೆ ಅವ್ರಿಗೆ ಒಂದು ಸ್ವಲ್ಪ ಬೇರೆ ಒಂದು ಚೇಂಜಸ್ ಆಗೋದಕ್ಕೆ ಟೈಮೇ ಕೊಟ್ಟಾಗ ಆಗಲ್ಲ. ನಾವು ಪಾಪ ಆಲ್ರೆಡಿ ಯಾವ ಥರ ಬುದ್ಧನ್ಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯಿತೋ ಆ ರೀತಿ ಬಿಗ್ ಬಾಸ್ಗೆ ಬಂದಮೇಲೆ ಡ್ರೋನ್ ಪ್ರತಾಪ್ಗೆ ಒಂದು ಸ್ವಲ್ಪ ಜ್ಞಾನೋದಯ ಆಗಿದೆ, ನಾನು ಏನು ನನ್ನ ತಪ್ಪೇನು ನಾನು ಹೆಂಗೆ ತಿದ್ಕೊಬೇಕು ಅನ್ನೋದೆಲ್ಲ ಜ್ಞಾನೋದಯ ಆಗಿದೆ. ನೀವು ಪದೇ ಪದೇ ಹೋಗಿ ಗಾಯದ ಮೇಲೆ ಒಂದು ಖಾರದ ಪುಡಿ ಹಾಕಿದಂಗೆ ಪದೇ ಪದೇ ಅದೇ ವಿಷಯನ ಹೇಳ್ತಾ ಇದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ? ಒಂದ್ಸರಿ ಯೋಚನೆ ಮಾಡಿದಿರ ನೀವು? ಒಂದ್ಸರಿ ನೀವು ಆ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಪಾಪ ಅವ್ರ ಮನಸ್ಸಲ್ಲಿ ಎಷ್ಟು ಒಂದು ಬೇಜಾರಾಗ್ತಾ ಇರುತ್ತೆ ಅಂತ. ನನಗಂತೂ ಒಂದು ನಿನ್ನೆ ನಡೆದಂಥ ಇನ್ಸಿಡೆಂಟ್ಸ್ ಎಲ್ಲ ಅಂದರೆ ತುಂಬ ಒಂದು ಕೆಟ್ಟ ಇನ್ಸಿಡೆಂಟ್ ಅಂದರೆ ಡ್ರೋನ್ ಪ್ರತಾಪ್ ಅವ್ರನ್ನ ಆ ರೀತಿ ಅವಮಾನ ಮಾಡ್ತಾ ಇರಿದ್ದು. ಮತ್ತು ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟರು, ಯಾರೆಲ್ಲ ಒಂದು ಕ್ಯಾಪ್ಟನ್ಶಿಪ್ಗೆ ಬೇಕೋ ಅವ್ರಿಗೆಲ್ಲ ಒಂದು ಟಾಸ್ಕನ್ನು ಕೊಟ್ಟರು. ಅದರಲ್ಲೂ ಸಹ ಒಂದು ಈಶಾನ್ಯವರಾಗಿರ್ಬೋದು ಫಸ್ಟೇ ನೀವು ಎರಡು ಬಾರಿ ನಾಮಿನೇಟ್ ಆಗಿದ್ದೀರಾ ನಾಲಾಯಕ್ ಅಂತ, ಸೊ ನೀವು ಕಾಂಪೀಟ್ ಮಾಡೋಕ್ಕಾಗಲ್ಲ ಒಂದು ಕ್ಯಾಪ್ಟನ್ಶಿಪ್ಗೆ ಅಂತ ಹೇಳಿದ್ರು. ಸರಿ, ಇನ್ನು ನೆಕ್ಸ್ಟ್ ಉಳ್ದಂಥ ಆರು ಜನ ಕಾಂಪೀಟ್ ಮಾಡಿದ್ರು, ಒಂದು ಟಾಸ್ಕ್ ಚ್ವಿಂಗಮ್ ಟಾಸ್ಕನ್ನು ಕೊಟ್ಟಿದ್ರು. ಆ ಚ್ವಿಂಗಮ್ ಟಾಸ್ಕ್ ಟಾಪ್ ತ್ರೀನಲ್ಲಿ ನಮ್ರತಾ ಅವರು, ತುಕಾಲಿ ಸಂತು ಅವರು, ನೆಕ್ಸ್ಟ್ ಸ್ನೇಹಿತ ಅವರು ವಿನ್ ಆಗ್ತಾರೆ ಟಾಪ್ ತ್ರೀನಲ್ಲಿ. ಸೊ ಇವ್ರ ಮೂವರಲ್ಲಿ ನಮಗೆ ಬಿಗ್ ಬಾಸ್ ಮನೆಗೆ ಒಂದು ಕ್ಯಾಪ್ಟನ್ ಅಂದರೆ ಒಬ್ಬರೇ ಬೇಕು. ಸೊ ಮತ್ತೆ ಬಿಗ್ ಬಾಸ್ ಅವರು ಇನ್ನೊಂದು ಟಾಸ್ಕನ್ನು ಕೊಡ್ತಾರೆ, ಇದು ಯಾ ಒಂದು ಗಡಿಯಾರ ಟೈಪ್ ಅಲ್ಲಿ ರೌಂಡ್ ಶೇಪಲ್ಲಿ ನೆನೆಸ್ಬಿಟ್ಟು ಅದ್ರ ಮೇಲೆ ಈ ಮೂರು ಜನನು ಬ್ಯಾಲೆನ್ಸ್ ಮಾಡಬೇಕು ಅಂತ. ಗುರು, ಅರ್ಧ ಅವರ್ ಆಯಿತು, ಒನ್ ಅವರ್ ಆಯಿತು, ಒಂದು ಟೂ ಅವರ್ಸ್ ಆಯಿತು, ತ್ರೀ ಅವರ್ಸ್ ಆಯಿತು, ಬಟ್ ಮೂರು ಜನನು ಎಷ್ಟು ಒಂದು ಮೋಟಿವೇಟಾಗಿ ಎಷ್ಟು ಒಂದು ಸ್ಪಿರಿಟಲ್ಲಿ ಗೇಮ್ ಆಡ್ತಾಯಿದ್ರು ಅಂದರೆ ನನಗೆ ಒಂದ್ಸರಿ ಶಾಕ್ ಆಯಿತು. ಅಷ್ಟೊತ್ತರೆಗೂ ಇದೇ ಪೊಸಿಷನಲ್ಲಿ ಒಂದು ಏಸು ಯಾವ ಥರ ಪೊಸಿಷನಲ್ಲಿ ಇರ್ತಾನೋ ಆ ರೀತಿ ಅದೇ ಪೊಸಿಷನಲ್ಲಿ ನಿಂತ್ಕೊಂಡು ಹ್ಯಾಂಡಲ್ ಮಾಡೋದು ಸೀರಿಯಸ್ಲಿ ತುಂಬಾ ಈಸಿ ವಿಷಯ ಅಲ್ಲ ಗುರು ಅದು, ಆ ಟಾಸ್ಕ್ ಅನ್ನೋದು. ಬಟ್ ಅದರಲ್ಲೂ ಒಂದು ಹೆಣ್ಣು ಹುಡುಗಿಯಾಗಿ ನಮ್ರತಾ ಅಲ್ಲಿ ಒಂದು ಕಾಂಪೀಟ್ ಮಾಡಿದ್ರಲ್ಲ ಆ ಇಬ್ಬರು ಹುಡುಗರ ಮಧ್ಯೆ, ಬಟ್ ತುಂಬಾ ನಂಗೆ ಇಷ್ಟ ಆಯಿತು ಅವರ ಒಂದು ನಾನು ಮಾಡಲೇಬೇಕು, ನಾನು ಕ್ಯಾಪ್ಟನ್ ಈ ಬಾರಿ ಫಸ್ಟ್ ಕ್ಯಾಪ್ಟನ್ ನಾನೇ ಆಗಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ರಲ್ಲ ಅದು ನನಗೆ ಇಷ್ಟ ಆಯಿತು. ಬಟ್ ಆ ಥರ ಒಂದು ಕಾಂಪೀಟ್ ಮಾಡಿ ಬಟ್ ಲಾಸ್ಟ್ವರೆಗೂ ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಯಲ್ಲಿ ಆಗಲಿಲ್ಲ. ಸೊ ಫೈನಲಿ ಅವ್ರು ಗಿವ್ ಅಪ್ ಮಾಡಿಕೊಟ್ಬಿಟ್ರು ಅವ್ರ ಕ್ಯಾಪ್ಟನ್ಶಿಪ್ ಟಾಸ್ಕಲ್ಲಿ. ಸೊ ಈ ಟೈಮಲ್ಲಿ ಅವ್ರ ಹತ್ತಿದ್ದು ಸಹ ಉಂಟು, ನಮ್ರತಾ ಅವ್ರ ಕಡೆಯಲ್ಲಿ ನೀರು ಸಹ ಬಂದಿದೆ ಉಂಟು, ಬ್ಯಾಕ್ ಪೇನ್ ಬರ್ತಾ ಇದೆ, ಕೈ ನೋಡ್ತಿದೆ, ಕಾಲು ನೋಡ್ತಿದೆ ಅಂತ. ಬಟ್ ಆ ಟೈಮಲ್ಲಿ ಬಿಗ್ ಬಾಸ್ ಅವರು ಒಂದು ಸ್ವಲ್ಪ ಅವ್ರಿಗೆ ಒಂದು ಕಾಮಿಡಿ ಮಾಡೋ ಥರ ಒಂದು ಎಂಟರ್ಟೈನ್ಮೆಂಟ್ ಮಾಡೋ ಥರ ಬಿಗ್ ಬಾಸ್ ಸರಿ ಒಂದು ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತಾರಲ್ಲ, ಇಷ್ಟು ಸೀಸನ್ಗಳಲ್ಲಿ ನಾವು ಬಿಗ್ ಬಾಸ್ ಎಲ್ಲ ಕಾಮಿಡಿ ಮಾಡಿರೋದನ್ನೇ ನಾವು ನೋಡಿಲ್ಲ.
ಬಟ್ ಈ ಸರಿ ಮಾತ್ರ ಒಂದು ಸಮಾಧಾನ ಮಾಡೋದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು, ಆ ಥರ ಬಿಗ್ ಬಾಸ್ ಮಾಡ್ತಾ ಇದ್ರು. ನನಗಂತೂ ಗೊತ್ತಾಗ್ಬಿಟ್ಟಿದೆ ಈ ಸರಿ ಕಾಂಟೆಸ್ಟೆಂಟ್ಸ್ ಅಂತೂ ಯಾರು ಎಂಟರ್ಟೈನ್ಮೆಂಟ್ ಮಾಡಲ್ಲ ನಮ್ಮ ಕನ್ನಡ ಜನತೆಗೆ. ಅಟ್ಲೀಸ್ಟ್ ನಾನೇ ಮಾಡೋಣ ಅಂತ ಬಿಗ್ ಬಾಸ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ಈ ಸರಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರೆ ಇವ್ರು ಯಾರು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಲಾಯಕ್ಕಿಲ್ಲ ಅಂತ. ಅದಾದ್ಮೇಲೆ ನೆಕ್ಸ್ಟ್ ತುಕಾಲಿಸ್ ಅಂತವ್ರು ಸಹ ಗಿವ್ ಅಪ್ ಮಾಡ್ಬಿಟ್ರು, ಅವ್ರು ಸಹ ಬಿದ್ದೋಗ್ಬಿಟ್ರು ಪಾಪ. ಅಲ್ಲಿಗೊಂದು ತುಕಾಲಿಸ್ ಅಂತವ್ರು ಅಲ್ಲೂ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಬಟ್ ಅಲ್ಲಿ ಕಾಮಿಡಿ ಮಾಡೋ ಟೈಮಲ್ಲೂ ಸಹ ಡ್ರೋನ್ ಪ್ರತಾಪ್ ಅವ್ರನ್ನೇ ಒಂದು ಬ್ಲೇಮ್ ಒಂದು ಎಳ್ಕೊಂತಾ ಇದ್ರು ಪದೇ ಪದೇ. ಡ್ರೋನ್ ಆರ್ಸು, ಅದು ಮಾಡು ಇದು ಮಾಡು ಅಂತ ಏನು ಗುರು ಇವ್ರಿಗೆ ಬಂದಿರೋದು ಪದೇ ಪದೇ ಪಾಪ. ಆ ಡ್ರೋನ್ ಪ್ರತಾಪ್ ಬುಡುಕೋಗೋದು ನನಗಂತ ಇದು ಸರಿ ಅನಿಸ್ತಲ್ಲ. ಯಾವುದೋ ಒಂದು ವಿಷಯ ಬರಲಿ ಡ್ರೋನ್ ಪ್ರತಾಪ್, ಯಾವುದೋ ಒಂದು ವಿಷಯ ಬರಲಿ ಪ್ರತಾಪ್, ಇನ್ಯಾರು ಉಳಿದಿರೋ ಕಂಟೆಸ್ಟೆಂಟ್ಸ್ ಇಲ್ವಾ ಅಲ್ಲಿ ನಿಮಗೆ ಮಾತಾಡೋದಕ್ಕೆ ಹೆಸರು ತಗೊಳ್ಳೋದಕ್ಕೆ? ಅಥವಾ ನಿಮ್ಮೆಲ್ಲ ನೀವೇ ಕಾಮಿಡಿ ಹಾಕ್ಕೊಳ್ರಿ, ಎಲ್ಲನೂ ಎಂಟರ್ಟೈನ್ಮೆಂಟ್ ಮಾಡ್ರಿ, ಪದೇ ಪದೇ ಅವ್ರ ವಿಷಯ ಏನಕ್ಕೆ ನಿಮಗೆ? ಪಾಪ ಅಲ್ಗೂ ಡ್ರೋನ್ ಪ್ರತಾಪ್ ಅದನ್ನು ಏನು ಮನಸ್ಸಿಗೆ ಹಾಕ್ಕೊಂಡಿರೋ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಸ್ವಂತ ಅವರೇ ಅಂತಂದ್ಬಿಟ್ಟು ತುಕಾಲಿ ಸಂತಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ಪ್ರತಾಪ್ ಎಷ್ಟು ಒಳ್ಳೆ ಹುಡುಗ ಅಂತ ಅಲ್ಲೇ ಗೊತ್ತಾಗಿದ್ದು ನಮಗೆ. ಯಾಕಂದರೆ ಒಬ್ಬರು ನಮ್ಮನ್ನು ಈಯಾಳಿಸ್ತಾ ಇದ್ದಾರೆ ಆಡ್ಕೊತಾ ಇದ್ದಾರೆ ಅಂತ ಗೊತ್ತಿದ್ರು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾರಲ್ಲ ಅದು ನಿಜವಾದ ಕ್ವಾಲಿಟಿ ಗುರು ಮನುಷ್ಯನಿಗೆ ಇರಬೇಕಾಗಿರೋಂಥದ್ದು. ಬಟ್ ನನಗೆ ಪ್ರತಾಪ್ ಅಲ್ಲಿ ತುಂಬಾ ಇಷ್ಟ ಆಗೋದ್ರು. ಇನ್ನು ನೆಕ್ಸ್ಟ್ ಫೈನಲ್ ಆಗಿ ನಮ್ಮ ಸ್ನೇಹಿತವರು ವಿನ್ ಆಗ್ತಾರೆ ಒಂದು ಕ್ಯಾಪ್ಟನ್ಶಿಪ್ ಇದರಲ್ಲಿ ಟಾಸ್ಕಲ್ಲಿ. ಸೊ ವಿನ್ ಅವ್ರು ವಿನ್ ಆಗೋದಕ್ಕೆ ಕಾರಣ ಇಷ್ಟ ಆಗಿರೋ ಆಲ್ರೆ ಅವರು ಬಾಡಿ ಬಿಲ್ಡರು ಜಿಮ್ಮರ್ ಅವರು. ಸೊ ಅವರು ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋಂಥ ಎಬಿಲಿಟಿ ಇತ್ತು ಅವ್ರು ಕಂಪ್ಲೀಟ್ ಮಾಡಿಕೊಂಡ್ರು. ಸೊ ಅವರೇ ಕ್ಯಾಪ್ಟನ್ಶಿಪ್ ಆಗಿ ವಿನ್ ಆದರು ಕ್ಯಾಪ್ಟನ್ಶಿಪ್ಗೆ. ಸೊ ಬಿಗ್ ಬಾಸ್ ಅವರು ಇಷ್ಟೆಲ್ಲ ಆದಮೇಲೆ ಒಂದು ಮತ್ತೆ ಇಂಟ್ರೆಸ್ಟಿಂಗ್ ಒಂದು ಶಾಕನ್ನು ಕೊಡ್ತಾರೆ ಎಲ್ಲ ಕ್ಯಾಪ್ಟನ್ಸ್ಗೆ. ಎಲ್ಲ ಹೊರಗಡೆ ಕರೆಸಿ ಗಾರ್ಡನ್ ಇರೋದ್ರಲ್ಲಿ ನಿಲ್ಲಿಸ್ತಾರೆ ಲೈನಲ್ಲಿ. ಸೊ ನಿಲ್ಲಿಸಾದ್ಮೇಲೆ ಬಿಗ್ ಬಾಸ್ ಹೇಳ್ತಾರೆ ಎಲ್ಲ ಅಸಮರ್ಥರಿಗೂ ಸಹ ಒಂದು ರೂಲ್ಸನ್ನು ಕೊಟ್ಟಿದ್ವಿ, ಒಂದು ಟಾಸ್ಕನ್ನು ಕೊಟ್ಟಿದ್ವಿ, ಆ ಟಾಸ್ಕನ್ನು ಅವ್ರು ಕಂಪ್ಲೀಟಾಗಿ ಫಾಲೋ ಮಾಡ್ತಾರ ಸಮರ್ಥರು ನೋಡ್ಕೊಬೇಕು ಅಂತ ಹೇಳಿದ್ವಿ ಅಂತ. ಸೊ ಅದು ನಿಜಾನೇ, ಯಾರು ಅಸಮರ್ಥರಿದ್ರು ಅವರು ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತಾರೆ ಸಮರ್ಥ ನೋಡ್ಕೊಬೇಕಿತ್ತು. ಬಟ್ ಅವ್ರು ಬಿಗ್ ಬಾಸ್ ಹೇಳಿದ್ರು ನೀವೇ ಅವ್ರ ಜೊತೆ ಸೇರಿಕೊಂಡು ನೀವು ಸಹ ಅಸಮರ್ಥರ ಥರ ಬಿಹೇವ್ ಮಾಡಿದ್ದೀರಾ ಅಂತ ಹೇಳಿದ್ರು. ಸೊ ಇಷ್ಟಕ್ಕೆ ಬಿಡ್ತಾರ ಬಿಗ್ ಬಾಸ್, ಅದಕ್ಕೆ ಏನಾದರೂ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರಲ್ವಾ? ಸೊ ಆಗ ಹೇಳ್ತಾರೆ ಒಂದು ಕ್ಯಾಪ್ಟನ್ಶಿಪ್ ಆಗಿ ಯಾರು ಚಾರ್ಜ್ ತಗೊಂಡಿರ್ತಾರೋ ಸ್ನೇಹಿತ ಅವ್ರಿಗೆ ಹೇಳ್ತಾರೆ ನೀವು ಉಳ್ದಂಥ ಸಮರ್ಥರಲ್ಲಿ ಉಳಿದಿರೋ ಇಷ್ಟು ಜನರಲ್ಲಿ ನೀವು ಒಬ್ಬರನ್ನ ಆಯ್ಕೆ ಮಾಡಬೇಕು, ಅವ್ರನ್ನ ಅಸಮರ್ಥರು ಅಂತ ಹೇಳಬೇಕು, ಅವ್ರಿಗೆ ನಾವು ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡೋಣ ಗುರು, ಒಂದು ನಾಯಕನೇ ಇಲ್ದಿರೋಂತಹ ಅರಮನೆಯಲ್ಲಿ ಈಗ ನಾಯಕ ಬಂದಿದ್ದಾನೆ. ಆ ನಾಯಕ ಯಾರನ್ನ ಅಸಮರ್ಥ ಅಂತ ಹೇಳಿ ಯಾರಿಗೆ ಪನಿಷ್ಮೆಂಟ್ ಕೊಡಿಸ್ತಾನೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕಾದ್ ನೋಡಬೇಕು ಇವತ್ತಿನ ಒಂದು ಎಪಿಸೋಡಲ್ಲಿ ಏನಾಗುತ್ತೆ ಅಂತ, ಸ್ನೇಹಿತೆ ಯಾರನ್ನ ಆಯ್ಕೆ ಮಾಡಿ ಒಂದು ಪನಿಷ್ಮೆಂಟ್ ಕೊಡಿಸ್ತಾರೆ ಅಂತ. ಬಟ್ ಒಂದಂತ ನಿಜ, ಸ್ನೇಹಿತ ಈಗ ಒಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್, ಫಸ್ಟ್ ಕ್ಯಾಪ್ಟನ್ ಆಗಿದ್ದಾನೆ ಬಿಗ್ ಬಾಸ್ ಸೀಸನ್ 10. ಬಟ್ ಇದಂತೂ ಒಂದು ಮಾತು ಉಳಿದೇ ಉಳಿಯುತ್ತೆ, ಬಿಗ್ ಬಾಸ್ 10 ಫಸ್ಟ್ ಕ್ಯಾಪ್ಟನ್ ಯಾರು ಅಂತಂದ್ರೆ ಸ್ನೇಹಿತ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಈಗ. ಬಟ್ ನೋಡೋಣ ಸ್ನೇಹಿತ್ ಯಾವ ರೀತಿ ಒಂದು ಕ್ಯಾಪ್ಟನ್ಶಿಪ್ಪನ್ನು ಒಂದು ನಡೆಸ್ಕೊಂಡು ಹೋಗ್ತಾನೆ, ರಿಯಲ್ಲಾಗಿ ಅವನು ನಿಜವಾದ ನಾಯಕತ್ವ ಗುಣ ಇದೆ ಅಂತ ಪ್ರೂವ್ ಮಾಡ್ಕೊತಾನ ಇಲ್ಲಂತ ಇವತ್ತಿನ ಎಪಿಸೋಡಲ್ಲಿ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗುರು. ಅಲ್ಲಿವರೆಗೂ ನೀವು ನೋಡ್ತಾರೆ ಮತ್ತಷ್ಟು ಒಂದು ರಿವ್ಯೂ ಜೊತೆ ಇವತ್ತಿನ ಎಪಿಸೋಡ್ ಜೊತೆ ನಾಳೆ ಬರ್ತೀನಿ ನಾನು, ಶಾರ್ಪಾಗಿ ಬರ್ತೀನಿ, ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ಹೇಳಿದ ವಿಷಯ ಎಲ್ಲ ಸರಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಇನ್ನಷ್ಟು ಏನಾದರೂ ಆ್ಯಡ್ ಇನ್ನಷ್ಟು ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೊಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ನಾನು ನಾಳೆ ಹೇಳ್ತೀನಿ ಅದನ್ನು ಏನು ಹೇಳಿದಿರ ನೀವು ಕಮೆಂಟ್ಸಲ್ಲಿ ಅಂತ. ಸೊ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸುವಿಹಾ ಮೀಡಿಯಾ.